ಸುಮಾರು ಒಂದು 20 ವರ್ಷದಿಂದ ಬರ್ತಾರೆ ಹೋಗ್ತಾರೆ, ಯಾರು ಏನು ಸಮಸ್ಯೆ ಕೇಳಲ್ಲ. ಇದ್ದಾಗಿಂದ ಒಂದ್ ಸರಿನೂ ವಿಸಿಟ್ ಮಾಡಿಲ್ಲ. ಯಾಕೆಂದ್ರೆ ನಮ್ಮ ಗಂಗಾಪಳ್ಳ ಅಷ್ಟು ಅವರಿಗೆ ಪ್ರೀತಿ ಜಾಸ್ತಿ. ಏನ್ ಅವರೇ ಹೊರ ತಗೊಂಡ್ಬರ್ಬೇಕು, ಅವರೇ ಹಾಕೊಂಬೇಕು, ಅವರೇ ಹೋಗ್ಬೇಕು. ತಿನ್ನಕ್ಕೆ ಸಂಕ್ಲೇದಂತ ನಿಲ್ಕ್ ನೂರು ಪಾಲಿಸ್ಕೊಳಕ್ ಹೋಗ್ತದ. ಎಮ್ ಎಲ್ ಎ ಅಂತ ಯಾರು ಅಂತ ನನಗೆ ಗೊತ್ತಿಲ್ಲ, ಮರ್ತೋಗಿದ್ದೀರಿ. ಏನ ಇವಾಗ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಅವ್ರು ಎದ್ದೋಳೋದೆ, ಯಾವಾಗೋ ಬರೋದೆ, ಪತ್ತನೇ ಇಲ್ಲ, ಎಲ್ಲ ಕಳ್ದೋಗ್ಬಿಟ್ಟನೋ ಏನೋ. ಹೌದು ವೀಕ್ಷಕರೇ, ನೀವು ನೋಡ್ತಾ ಇರೋದು ಅಕ್ಷರಶಃ ನಿಜ. ಅದು ಕೋಲಾರ ನಗರದ ನಗರ ವ್ಯಾಪ್ತಿಯಲ್ಲಿನ ವಾರ್ಡ್ ನಂಬರ್ 7. ಇಲ್ಲಿನ ವಾರ್ಡ್ನ ಸದಸ್ಯರೆಂದು ಗುರುತಿಸಿಕೊಂಡಿರುವ ಎಂ ಸುರೇಶ್ ಬಾಬುರವರು ತಮ್ಮ ವಾರ್ಡಿನ ಪಕ್ಕ 3 ತಿಂಗಳಿಗೊಮ್ಮೆ ಕೂಡ ಬಂದು ಜನರ ಸಮಸ್ಯೆಯನ್ನು ಕೇಳೋದಾಗ್ಲಿ ಮಾಡೋಲ್ಲ. ಇಲ್ಲಿನ ಮೂಲಭೂತ ಸೌಕರ್ಯಗಳಾದ ನೀರು ಚರಂಡಿ ವ್ಯವಸ್ಥೆಯನ್ನ 3-4 ತಿಂಗಳಾದರೂ ಸರಿಪಡಿಸೋಲ್ಲ ಎಂದು ಇಲ್ಲಿನ ಗಂಗಮ್ಮ ಪಾಳ್ಯದ ಅಥವಾ ವಾರ್ಡ್ ನಂಬರ್ 7 ಜನಸಾಮಾನ್ಯರ ಮಾತಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಇದು ವಾರ್ಡ್ ನಂಬರ್ 7 ಚರಂಡಿಯ ಮೇಲಿನ ಮಣ್ಣು ಮುಚ್ಚಿಕೊಂಡು ಗಿಡ ಗಂಟೆಗಳು ಬೆಳೆದಿರುವುದು. ಮತ್ತೊಂದು ಕಡೆ ಪಾಲಚಂದ್ರ ಲೇಔಟ್ ಕಡೆಯಲ್ಲಿ ಮನೆಗಳು ದೊಡ್ಡ ದೊಡ್ಡದಾಗಿ ಇದ್ರೂ ಇಲ್ಲಿನ ಸಮಸ್ಯೆಗಳು ಸಹ ಇದೇ ರೀತಿಯಲ್ಲಿ ಇದೆ. ಅದೇನಪ್ಪ ಅಂತೀರಾ, ನೀವೇ ನೋಡಿ. ಸರ್, ನನ್ನ ಹೆಸರು ಅಮರನಾಥ್ ಅಂದ್ಬಿಟ್ಟು, ಇವಾಗ ವಾರ್ಡ್ ನಂಬರ್ 7 ಪಲ್ಸನ್ಲಿಟ್ಟು. ನಮ್ಮದು ಈ ಗಂಗಂಪಾಳ್ಯ 3 ಗಲ್ಲಿಗಳಿದೆ, ಇದು ಫಸ್ಟ್ ಇದು, ಸೆಕೆಂಡು ಆ ಕಡೆ 3ನೇ ಗಲ್ಲಿ. ಇಲ್ಲಿ ಪ್ರತಿನಿತ್ಯ ನೀರಿನ ಸಮಸ್ಯೆ ಇದ್ದೇ ಇದೆ. ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ, ಯಾರು ಬಂದೋದು ಯಾರು ವ್ಯವಸ್ಥೆ ಮಾಡಿಲ್ಲ. ಚರಂಡಿಗಳು ನೋಡಿ, ಬೇಕಾದರೆ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಚರಂಡಿನೂ ಒಂದು ಕ್ಲೀನ್ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. UGDನೂ ಬ್ಲಾಕ್ ಆಗ್ತಾಯಿರುತ್ತೆ. ನಾವಾಗವರು ನಗರಸಭೆ ಕಂಪ್ಲೇಂಟ್ ಮಾಡ್ತೀವಿ, ಯಾವಾಗೋ ಫ್ರೀ ಇದಾಗ ಬಂದು ಮಾಡ್ತಾರೆ. ವಾಟ್ರದಂತೂ ಬಲ್ ತುಂಬ ಸಮಸ್ಯೆ ಇದೆ ವಾಟ್ರದ್ದು. ಕೌನ್ಸಿಲರ್ಗೆ ಹೇಳಿದ್ದು ಫೋನ್ ಮಾಡ್ತೀವಿ ಮಾಡ್ತೀವಿ, ಆಯ್ತಪ್ಪ ನೋಡ್ತೀನಿ ಮಾಡ್ತೀನಿ ಅಂತಾರೆ. ತಿರ್ಗಾ ಮತ್ತೆ ರೆಸ್ಪಾನ್ಸ್ ಇಲ್ಲ, ತಿರ್ಗ ಫೋನ್ ಎತ್ತಲ್ಲ. ಕೌನ್ಸಿಲರ್ ಅವರು ಸೂರ್ಯ ಅಂದ್ಬಿಟ್ಟು, ಸುರೇಶ್ JDS ಅವರು, ಸುರೇಶ್ ಅಂತ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ, ಆಯ್ತು ಕಳ್ಸಿನ ಅಂತಾರೆ. ತಿರ್ಗಾ ಯಾರು ಬಂದಿರಲ್ಲ, ತುಂಬ ಸಮಯ ನೋಡಿ ಬನ್ನಿ ತೋರಿಸ್ತೀನಿ. ಅಲ್ಲಿ ನಮ್ಮ ಮನೆ ಮುಂದೆ ಅಲ್ಲಿ ಬ್ಲಾಕ್ ಆಗಿದೆ, ಯಾವಾಗೋ ಕಳಿಸ್ತಾರೆ. ಇವಾಗ ಹೇಳಿದ್ರೆ ಒಂದು 15 ದಿನ ಕಳಿಸ್ತಾರೆ. ಸಮಸ್ಯೆಗಳು, ನೀರು ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ. ಇವಾಗಿರೋ ಪರಿಸ್ಥಿತಿಯಲ್ಲಿ ನೀಟ್ನೆಸ್ ಇಲ್ಲ ಅಂದರೆ ಮಕ್ಕಳ ಕಾಯಿಲೆಗಳು ಅವೆಲ್ಲ ಬರುತ್ತೆ. ಡೆಂಗ್ಯೂ ತುಂಬ ತೊಂದರೆ ಇದೆ. ಅದಕ್ಕೆ ದಯವಿಟ್ಟು ನೀವು ಅದು ಸಂಬಂಧಪಟ್ಟವ್ರಿಗೆ, ನಮ್ಮದು ಒಂದು ಮೈನ್ ವಾಟ್ರದ್ದು ಸರ್ ತುಂಬ ಸಮಸ್ಯೆ ಇದೆ. ವಾಟ್ರದ್ದು ಲೈಟಿಂಗು ಇದೆ ಸರ್, ಪ್ರಾಬ್ಲಮ್ಮ ಇದೆ ಸರ್, ಸುಮಾರು ವರ್ಷಗಳಿಂದ ಇದೆ. ಬರ್ತಾರೆ ಸುಮ್ಮನೆ, ಹಂಗೆ ಆಲ್ಟ್ರೇಷನ್ ಮಾಡ್ತಾರೆ ಹೋಗ್ತಾರೆ, ಮತ್ತೆ ಸೇಮ್ ಅಗೇನ್ ಅದೇ ಪ್ರಾಬ್ಲಮ್. ಮಾಡ್ತೀವಿ, ಯಾರು ಇದು ತಲೆನೇ ಹಾಕ್ಕೊಳ್ಳಲ್ಲ. ಇಲ್ಲಿ ಬರ್ತಾರೆ ಸುಮ್ಮನೆ ನೋಡ್ತಾರೆ ಹೋಗ್ತಾ ಇರ್ತಾರೆ ಅಷ್ಟೇ. ಹಾಂ, ಯಾಕೆ ಅಂದರೆ ಅವ್ರ ನೆಗ್ಲಿಜೆನ್ಸಿ. ಹೋಸ್ಟ್ಲೇರ್ ಅದೇ ಫೋನ್ ಮಾಡಿದ್ರೆ ಇದು ರಿಸೀವ್ ಮಾಡ್ತಾರೆ, ಮಾಡ್ತೀನಿ ಅಂತಾರೆ. ಅವರು ಅನ್ಯಾಯಿಗಳು ಕಳಿಸ್ತಾರೆ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಸುಮ್ಮನೆ, ಅಲ್ಲಾಡಿಸ್ತಾರೆ ಹೋಗ್ತಾರೆ. ಇನ್ನೊಂದು ಎಲೆಕ್ಷನ್ವರೆಗೂ ಇದೇ ಪ್ರಾಬ್ಲಮ್. ನೀರು ಬೇಕು ನಮಗೆ, ಏನು ಬೇಡ, ನೀರು ಬೇಕು ನಮಗೆ. ಅವ್ರು ಗೆದ್ದು 4 ವರ್ಷ ಆಗ್ತಾ ಬಂತಲ್ಲ ಸರ್,
ಬಂದು ಹೋಗ್ತಾರೆ, ನೀರಿಲ್ಲ ಅಂದರೆ ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಹೋಗ್ತಾರೆ ಸರ್. ನಮ್ಮ ಸಮಸ್ಯೆ ನಮಗೆ ಕುಡಿಯೋ ನೀರು ತಗೋಬೇಕು, ಉಪ್ಪು ನೀರು ತಗೋಬೇಕು. ನಾವು ಕೂಲಿ ಮಾಡೋರು ಸರ್, ಎಲ್ಲದಕ್ಕೂ ಕೊಂಡ್ಕೋಬೇಕು. ಎಲ್ಲಿಂದ ತರೋದು ದುಡ್ಡು? ನೀರು ವ್ಯವಸ್ಥೆ ಮಾಡಿದ್ರೆ ಸಾಕು ನಮಗೆ. ಚರಂಡಿನೂ ಗಲೀಜೆ ಸರ್, ಕ್ಲೀನ್ ಮಾಡಲ್ಲ ಸರಿಯಾಗಿ. ಓ, 3-4 ತಿಂಗಳಿಗೊಂದ್ಸಲ ಬಂದು ಕ್ಲೀನ್ ಮಾಡ್ತಾರೆ ಸರ್. ಅಲ್ಲಿವರೆಗೂ ನಾವೇ ಕ್ಲೀನ್ ಮಾಡ್ಕೊಳ್ಳೋದು. ಹ್ಞೂ ಸರ್, ಮಕ್ಕಳೆಲ್ಲ ಓಡಾಡ್ತಾರೆ, ಕಾಯಿಲೆಗಳು ಬರುತ್ತೆ. ನಾವೇ ಆಸ್ಪತ್ರೆಗಳಿಗೆ ಹೋಗೋಬೇಕು, ತೋರಿಸ್ಕೋಬೇಕು. ನಾವೇ ಎಲ್ಲನೂ ನಾವೇ ಬಗೆಹರಿಸ್ಕೊಳ್ಬೇಕು. ಯಾರು ಬಂದು ನಮ್ಮನ್ನು ವಿಚಾರಿಸಲ್ಲ ಸರ್. ನಮ್ಮ ದುಡ್ಡೇ ನಾವೇ ಕೂಲಿ ಮಾಡಬೇಕು, ಕಷ್ಟಪಟ್ಟು ನಾವೇ ಎಲ್ಲ ಬಗೆಹರಿಸ್ಕೊಳ್ಳೋದು ಸರ್. ನಮಗೆ ನೀರು ಪ್ರಾಬ್ಲಮ್ ಜಾಸ್ತಿ ಸರ್. ಉಪ್ಪು ನೀರು ಕೊಡಬೇಕು, ಕುಡಿಯೋ ನೀರು ಕೊಡಬೇಕು ಸರ್ ನಾವು. ಯಾಕೆ ಅಂದರೆ ವಾರ್ಡ್ ಎಲೆಕ್ಷನ್ ಗೆಲ್ಲೋವರೆಗೂ ಇರ್ತಾರೆ, ಆಮೇಲೆ ಹೋಗ್ತಾರೆ. ನಮಗೇನು ತೊಂದರೆನೂ ಇದಿಲ್ಲ ಸರ್. ತೊಂದರೆ ಇದೆಯಾ ಸರ್ ನಮಗೆ? ನೀರು ಪ್ರಾಬ್ಲಮ್ ಐತೆ, ಚರಂಡಿದು ಎಲ್ಲ ಐತೆ ಸರ್. ಸರ್ ಹೇಳ್ತಾರೆ ಸರ್, ಅವರು ಕಳಿಸ್ತೀನಿ ಅಂತಾರೆ. ಅವ್ರು ಯಾರೂ ಬರಲ್ಲ, 2-3 ತಿಂಗಳಿಗೋ ಬರ್ತಾರೆ ಸರ್ ಅವರು. ಇವಾಗ ಡೆಂಗ್ಯೂ ಜ್ವರ ಅದು ಇದೆಲ್ಲ ತುಂಬ ಆಗಿದೆ. ಮಕ್ಕಳು ಕಾಯಿಲೆ ಕಸಲೆ ಅಂದರೆ ನಾವು ಕೂಲಿ ಮಾಡ್ಕೊಂಡು ತಿಂತೀರಿ, ಅವತ್ತಕ್ಕೋ ಅವತ್ತಕ್ಕೆ ತಗೊಂಬರ್ಬೇಕು, ತಿನ್ಬೇಕು ಸರ್. ಏನೋ ನಮಗೆ ನೀರು ಸಮಸ್ಯೆ. ನಿಲ್ಲೇದು ತಾಗೆ ನಿಲ್ಲೆ ಅನ್ನೊಂದು ಪೊಡ್ತಾ ಕುಲ್ಸೇಸ್ಕೊನೆ ಒಳ್ಳು ಅವತ್ತುಂದೆ ಅಯ್ಯಲೆ ಸಿರಂಡಿಲ್ ಸುಸ್ತೆ ಗೊಬ್ಬಲೇಸ್ ಪೋಯಿಂದು ನೆಲ ಮೂ ನೆಲ್ಕೆ 4 ನೆಲಕ್ಕೆ ಹೋಗಿ ತೋರಿಸ್ತಾರ. ಹಾಂ, ಎವರು ವಸ್ತಾರೋ ವಸ್ತಾರೋ ಪೋತಾರೋ ಸೇಸ್ತಾಮಮ್ಮ ಅಂತಾರೆ ಅಂತೆ. ಹಾಂ, ಓಟೇಸ ಅದ ಆಡುಂಡಾಡೋ ಒಗ್ ಗೆಲ್ಪಿಚ್ಚಿಂಡೇದೆ ಎವರೋ ಒಕ್ಕಿತ ವಸ್ತಾರ ಅಂತೆ. ಸೇಸ್ ಲೇದು ಸೇಷಿಸ್ತಾನಮ್ಮ ಸೇಷಿಸ್ತಾನಮ್ಮ ಅಂತಾರೆ ಅಂತೆ. ಹಾಂ, ನೀಲ್ಕೆ ಮಗ ಶಾನ ಬಾದ ಸಿರಿಂಡಿಲ್ ಗೊಬ್ಬಲೆ ನಿಲ್ತಾವಂತ ನಿಲ್ಲ ಗೀತಿ. ಹಾಂ, ಎಂತ ಅನ್ಕೊಂತಾವೋ ತಿನ್ನಕ್ಕೆ ಸಂಕ್ಲೇದಂತ ನಿಲ್ಕೆ 100 ರೂಪಾಯಿ ಇಚ್ಕೊಂಡೇ ಕೊತ್ತಂದೆ. ಹಾಂ, ಕೌನ್ಸಿಲರ್ ಅದೇ ಸೂರ್ಯ ಎಪ್ಪಡು ಅಕ್ಕಡ ಉಂಡೇದು ಪಾಲ್ಸೇಂದ್ರ ಒಳ್ಳು ಎವಡೋ ಒಕ್ಕಿತ ವಸ್ತಾರ ಸಾರ್ ಒಳ್ಳು. ಹಾಂ, ಎಬ್ಡೋ ಒಕ್ಕಿತ ಒಳ್ಳು ಚೇದಿ ಎಬ್ಡೋ ಒಚ್ಚಲ್ಲ ಎಬ್ಡೋ ಒಕ್ಕಿತ ಈ ಸಿರಿಂಡು ಒಳ್ಳು 4 ನೆಲಕ್ಕೆ 5 ನೆಲಕ್ಕೆ ಒಕ್ಕಿತ ವಸ್ತಾರ. ಅಲ್ಲ, ನೆಲ್ಲಿಗಳ ಸಮಸ್ಯೆ ಅದು, ಚಿರಂಡಿದ ಸಮಸ್ಯೆ, ನೀರು ಬರಲ್ಲ, ಕುಡಿಯೋ ನೀರು ಬರಲ್ಲ. ಯಾವಾಗಲೂ ನೋಡಿದ್ರೂ ಈ ಪೇಟೆಗೆ ಅದೇ ಬಾಧೆಗಳು. ಏನು ಮಾಡೋಕ್ಕಾಗುತ್ತೆ? ಸುಮಾರು 1-20 ವರ್ಷದಿಂದ ಬರ್ತಾರೆ ಹೋಗ್ತಾರೆ, ಯಾರು ಏನು ಸಮಸ್ಯೆ ಕೇಳಲ್ಲ. ಮತ್ತು ಓಟ್ 500, 100, 50 ಅಂತ ಅವ್ರು ಕೊಡ್ತಾರೆ, ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ. ಏನು ಮಾಡೋಕ್ಕಾಗುತ್ತೆ? ಕೌನ್ಸ್ಲರ್ ಸರಿ ಇಲ್ಲ, ಫಸ್ಟ್ ಕೌನ್ಸ್ಲರ್ ಸರಿ ಇಲ್ಲ. ಅವ್ರಿಗೆ ಹೇಳ್ರಿ ಸರ್, ಅವ್ರದ್ದೇ ಸಮಸ್ಯೆ. ಅವ್ರು ಕರೆಕ್ಟ್ ಆಗಿದ್ರೆ ಇದೆಲ್ಲ ಚೆನ್ನಾಗಾಗುತ್ತೆ. ಹಾಂ, ನಾವೆಲ್ಲರೂ ಕಂಪ್ಲೀಟ್ ಮಾಡ್ತೀವಿ. ಈ ವಾರ ಬರ್ತಾರೆ, ನಾಳೆ ವಾರ ಬರ್ತಾರೆ ಅಂತಾರೆ, ಯಾರೂ ಬರಲ್ಲ. ಬಂದರೂ ನ್ಯಾಯವಾಗಿ ಮಾಡಲ್ಲ. ಹಾಂ, ಇವಾಗ ಆಗಿದೆ 2 ತಿಂಗಳ ಮೇಲೆ. ಏನೇನು ಚರಂಡಿ ಸಮಸ್ಯೆ, ನೀರು ಸಮಸ್ಯೆ, ಜಾಸ್ತಿ ನೀರು ಸಮಸ್ಯೆ, ನೆಲ್ಲಿಗಳಿಲ್ಲ, ಕರೆಂಟ್ಗಳಿರಲ್ಲ ಏರಿಯಲ್ದಲ್ಲಿ. ಹಾಂ, ಲೈಟ್ಗಳು ಇರಲ್ಲ, ಏನು ಮಾಡೋದು? ನಾವು ಬಿಂದಿಗೆ ಬಂದು 5 ರೂಪಾಯಿ ಸರ್ ಬಳಸ್ಕೊಂಡು ನೀರಿಗೆ ಮುಖ ತೊಳಿಬೇಕಂದ್ರೆ ನೀರಿಲ್ಲ ಸರ್ ನಮಗೆ. ಕಮಿಷನರ್ಗೂ ಹೇಳಿದ್ದೀವಿ, ಕಮಿಷನರ್ಗೂ ಹೇಳಿದ್ದೀವಿ, ಮುನ್ಸಿಪಾಲ್ಟಿಗೆಲ್ಲ ಹೇಳಿದ್ದೀವಿ. ಕೋಸ್ತರು ಸ್ವಲ್ಪ ಕಿವಿ ಹಾಕೊತಾ ಇಲ್ಲ. ಏನು ಸರ್, ಬರ್ತಾರೆ. ಒಂದು ಎಲೆಕ್ಷನ್ ಆಗಿ 4 ವರ್ಷ ಆಯಿತು, ಬಂದಿದ್ದು 2 ಸಲ ಕ್ಲೀನ್ ಮಾಡಿದ್ರು ಹೋದರು ಚರಂಡಿ ಬೆಲೆ ಹೋಗೋ ಅಷ್ಟೇ. ಇವಾಗ ನೀರಿಲ್ಲ ಸರ್, ಚರಂಡಿ ನೋಡಿದ್ರೆ ಈ ಥರ ಇದೆ, ರೋಗಗಳು ಬರ್ತಾಯಿದೆ ಸರ್. ಯಾರು ಸರ್ ಹೇಳಿದೆ? ನಾವು ಒಂದು ಗಾಡಿ ಬಂದು ಟ್ರ್ಯಾಕ್ಟ್ರಿ ಬಂದು 400 ರೂಪಾಯಿ, ನಾವು ಸಪೋದ ಮಾಡೋದು 500 ರೂಪಾಯಿ ಸರ್. 500 ರೂಪಾಯಿ 4 ರೂಪಾಯಿ ಹೋದ್ರೆ 100 ರೂಪಾಯಿ ಹೆಂಗೆ ಸರ್ ನಾವು ಮನೆಗೆ ಹಾಕೋದು? ಯಾರಂತ ಹೇಳಿದೆ? ನಾವು ಹೇಳಿ ಹೇಳಿ ಬೇಜಾರಾಗ್ಬಿಡಿ ಸರ್. ಕೌನ್ಸ್ಲರ ಕಾಣಿಸೋದಿಲ್ಲ ಈ ಕಡೆ. ನಾವು ಕಷ್ಟಗಳು ಹೇಳ್ಕೊಳ್ಳೋಣ ಅಂದರೆ ಅವ್ರು ನಮ್ಮ ಕೈಗೆ ಸಿಕ್ಕಲ್ಲ. ನಮಗೆ ನೀರಿಗೆ ಭಾಳ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಸ್ವಲ್ಪ ನೀರು ನಮಗೆ ಅವಕಾಶ ಮಾಡಿಕೊಳ್ಳಿ. ಹಾಂ, ಸಮಸ್ಯೆ ಅದು. ಮೋರಿಗಳೆಲ್ಲನೂ ಎಲ್ಲ ಬ್ಲಾಕ್ ಆಗಿದೆ. 6 ತಿಂಗಳಿಗೋ ಒಂದು ಸರಿ ಬರ್ತಾರೆ, ಸರಿಯಾಗಿ ಕರೆಕ್ಟಾಗಿ ಮಾಡಲ್ಲ. ಅದು ಸ್ವಲ್ಪ ಅದು ಸ್ವಲ್ಪ ಎತ್ಕೊಂಡು ಹೋಗ್ಬಿಡ್ತಾರೆ. ಕೌನ್ಸ್ಲರೇ ಕಾಣಿಸಲ್ಲ, ಕೌನ್ಸ್ಲರ್ ಹೆಂಗೆ ಕೇಳೋದು? ನಾವು ಎಲ್ಲಿರ್ತಾರೋ ಏನಿರ್ತಾರೋ. ಹಾಂ, ಇಲ್ಲ, ಫೋನ್ ಅಲೋ ಮಾಡಲ್ಲ. ಅವರು ಫೋನ್ ಮಾಡಿದ್ರೆ ಅಲೋ ಮಾಡಲ್ಲ.
ಯಾಕೆಂದ್ರೆ ನಮ್ಮ ಗಂಗಾಂಪಳ್ಳ ಅಷ್ಟು ಅವರಿಗೆ ಪ್ರೀತಿ ಜಾಸ್ತಿ ಅಂದ್ಬಿಟ್ಟು ನಮ್ಮ ಮೇಲೆ ಪ್ರೀತಿ ಜಾಸ್ತಿ. ನಿದ್ದೆ ಹೋಗೋವಾಗ ನಾವೇ ಆತ್ಮಕ ಇದನ್ನೆಲ್ಲ ಬಂದು ಬಿಡ್ತೀವಿ. 24 ಬಂದು ಇಲ್ಲೆಲ್ಲ ನಮ್ಮನ್ನ ವೆರಿಫೈ ಮಾಡಿ ಎಲ್ಲ ನೋಡ್ಬಿಟ್ಟು ಹೋಗ್ತಾರೆ. ಪತ್ತನೇ ಇಲ್ಲ ಆತ್ನು, ಎಲ್ಲಿ ಕಳೆದೋಗ್ಬಿಟ್ಟವನೋ ಏನೋ. ಕೌಸ್ಲರ್ ಅನ್ನೋದು ಪತ್ತನೇ ಇಲ್ಲ, ಎಲ್ಲಿ ಕಳೆದೋಗ್ಬಿಟ್ಟವನೋ ಏನೋ. ನಮ್ಗೇನು ಸಮಸ್ಯೆ ಅಂದರೆ, ಫಸ್ಟ್ ಆಫ್ ಆಲು ಕೌನ್ಸಿಲರ್ ಗೆದ್ದಾಗಿಂದ ಒಂದು ಸರಿನೂ ವಿಸಿಟ್ ಮಾಡಿಲ್ಲ. ಯಾರು ಪ್ರಾಬ್ಲಮ್ ಏನಿದೆ ಅಂತ ಒಬ್ಬರೂ ಬಂದು ಕೇಳೋರಿಲ್ಲ. ಅವ್ರು ಮೇನ್ ರೋಡ್ಗೆ ಬರಬೇಕು, ಅವರಲ್ಲಿಂದ ಅಲ್ಲೇ ಅವರೇ ತೊಗೊಂಬರ್ಬೇಕು, ಅವರೇ ಹಾಕ್ಕೊಬೇಕು, ಅವರೇ ಹೋಗಬೇಕು. ಆ ಮಟ್ಟಕ್ಕೆ ಆಗೋಗಿದೆ ನೋಡಿ. ಚರಂಡಿ ವ್ಯವಸ್ಥೆ ನೋಡಿ ಯಾವ ಥರ ಇದೆ ನಮ್ಮ ಏರಿಯಾದಲ್ಲಿ. ಎಲ್ಲರ ಮನೆಗಳು ನೋಡಿ ನೋಡಿ, ಇದೆಲ್ಲ ಅವ್ರಿಗೂ ಒಂದು ಮನೆ, ಅವ್ರ ಊರೇ ಬಿಟ್ಬಿಟ್ಟಿದ್ದಾರೆ. ಈಗ ಈ ಸ್ಥಾನ, ಈ ಒಂದು ಜಾಗದವರು ಊರೇ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಒಂದು ಅವಸ್ಥೆ ಇದಿಲ್ಲ, ಏನೋ ಒಂದು ಅನುಕೂಲತೆ ಏನೂ ಇಲ್ಲ ಇಲ್ಲಿ. ಕರೆಂಟ್ ಫೆಸಿಲಿಟೀಸು ಇದೆ, ಕರೆಂಟ್ ಒಂದು ಬರ್ತಿದೆ, ಟೈಮ್ ಟು ಟೈಮ್ ಕರೆಂಟ್ ಒಂದಿದೆ ಅಷ್ಟೇ, ಇನ್ನೇನು ಫೆಸಿಲಿಟೀಸು ಇಲ್ಲ. ಒಂದು ಸ್ಕೂಲ್ ಬೇಕು, ಸ್ಕೂಲ್ ಎಲ್ಲ ಮಕ್ಕಳೂ ಸ್ಕೂಲ್ಗೆ ಹೋಗ್ಬೇಕು. ಇವಾಗೆಲ್ಲ ಇಲ್ಲೆಲ್ಲ ಇರೋರೆಲ್ಲ ಕೂಲಿ ಮಾಡ್ಬೋದು, ಬದುಕೋ ಅಂಥವ್ರೆ ಎಲ್ಲ ಪ್ರತಿನಿತ್ಯ ಯಾರು ಬೆಳಗ್ಗೆ ಹೋದ್ರೆ ಸಾಯಂಕಾಲ 450 ರೂಪಾಯಿ ಕೂಲಿ ಕೊಡ್ತಾರೆ. ಮಕ್ಕಳು ಅಡ್ಮಿಷನ್ 30,000-40,000 ಇದೆ. ನಮಗೆ ಸ್ಕೂಲ್ ವ್ಯವಸ್ಥೆ ಇಲ್ಲ, ಸ್ಕೂಲ್ ವ್ಯವಸ್ಥೆ ಇಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ ನಮಗೆ, ಹೊರ್ತೂರು ಇದ್ದಾಗ ಮಾತ್ರ ಕುಡಿಯೋಕ್ಕೆ ನೀರು, ಇನ್ನೊಂದು ಮತ್ತೊಂದು ಒಂದಲ್ಲ 2 ಸಲ ಬೋರ್ ಹಾಕ್ಸಿ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರು ಬಿಟ್ಟರೆ, ಅವರು ಹೋದರೆ ಯಾರೂ ಇಲ್ಲ. ಕುಡಿಯೋ ನೀರು ಬರಬೇಕಂದ್ರೆ 50 ರೂಪಾಯಿ ಕೊಟ್ಟು ಕಾಯಿನ್ ತೊಗೊಂಡು ಇದು ಮಾಡಬೇಕು. ಏನೋ ಕರೆಕ್ಟಾಗಿ 4 ಬೋರಲ್ಲಿ 7 ಬೋರ್ ಫೇಲ್ಯೂರ್ ಆಯಿತು. 7 ಬೋರ್ ತಿರ್ಗಾ ಮತ್ತೆ ಹಾಕ್ಸ್ಕೊಟ್ರು ಹೊರತು ಪ್ರಕಾಶ್ ಅವರು. ಆ ಊರು ಬಿಟ್ಟರೆ ಇನ್ಯಾರೂ ಇಲ್ಲ. ಈ ರೋಡು ಅವ್ರಿದ್ದಾಗೆ ಆಗಿದ್ದು ರೋಡು. ಅದು ಬಿಟ್ಟರೆ ಇನ್ನು ನಮ್ಮ ಏರಿಯಾಗೆ ಯಾವುದೇ ಒಂದು ವ್ಯವಸ್ಥೆನೂ ಯಾರೂ ಮಾಡಿಕೊಡ್ಲಿಲ್ಲ. ಬಂದೇ ಇಲ್ಲಲ್ಲ ರೀ, ಬಂದಿದ್ರೆ ಇವಾಗ ಬಂದಿದ್ದಾರೆ, ನಮ್ಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ನಮ್ಗೆ ಏನೇ ಒಂದು ಹತ್ರ ಇದ್ರೂ ನಮ್ಗೆ ಇದು ಮಾಡ್ತಾರೆ. MLA ಅಂತೂ ಯಾರು ಅಂತ ನನಗೆ ಗೊತ್ತೇ, ಮರ್ತೋಗಿದ್ದೀರಿ. MLA ಅಂತ ಯಾರು ಗೊತ್ತೇ ಇಲ್ಲ ನಮ್ಗೆ ಇದುವರೆಗೂ, ಮರ್ತೋಗಿದ್ದೀರಿ ಇದುವರೆಗೂ. ಅವರು ಏನಾದರೂ ಜನಕ್ಕೆ ಸ್ಪಂದಿಸ್ತಾರ ಅನ್ನೋ ಒಂದು ಗ್ಯಾರಂಟಿ ಒಂದು ಏನೂ ಇಲ್ಲ ನಮಗೆ. ಆಲ್ಮೋಸ್ಟ್ ಅವ್ರ ಹತ್ರ ಬೇರೆ ಒಂದು ಕೆಲಸದ ಮೇಲೆ ಹೋದ್ರೂ ಬೆಳಗ್ಗೆಯಿಂದ ಸಾಯಂಕಾಲ ವೇಟ್ ಮಾಡಿಸಿ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಏನೋ ಆ ಥರ ಇರುತ್ತೆ. ಇವಾಗ ನೋಡಿ, ನಮ್ಮ ಸ್ಕೂಲ್ ಇಲ್ಲ, ಸ್ಕೂಲ್ ಬೇಕು ನೋಡಿ. ಚರಂಡಿಗಳೆಲ್ಲ ಎಲ್ಲ ಗಲೀಚು. ನಮ್ಮನ್ನೇನಂತಾರೆ ಎಲ್ಲರೂ, ಎಲ್ಲರ ಥರ ನಾವು ಚೆನ್ನಾಗಿರಬೇಕು ಅಂತ ಆಸೆ. ನಮ್ಮ ಮಕ್ಕಳು ಇನ್ನು ಹಿಂದೆ ಬರೋರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಆಸೆ ಇರುತ್ತೆ. ಇದನ್ನೆಲ್ಲ ಸ್ಲಂ ಬೋರ್ಡ್ ಥರ ಮಾಡಿಬಿಟ್ಟಿದ್ದಾರೆ ಈಗ ನಮಗೆ. ನಮಗೂ ಇದರಿಂದ ಆಚೆ ಬರಬೇಕು ಅನ್ನೋ ಒಂದು ಆಸಕ್ತಿ ತುಂಬ ಇದೆ. ನಮ್ಮನ್ನು ಕೈ ಹಿಡಿಯೋರು ಯಾರೂ ಇಲ್ಲ, ಯಾರೂ ಬರ್ತಾ ಇಲ್ಲ. ಸರ್, ವಾರ್ಡ್ ನಂಬರು 7, ಕೌನ್ಸಿಲರು ಸೂರ್ಯ ಅಂತ. ಸರ್, ಸೂರ್ಯ ಅವರು ಗದ್ದು ಹೋದಾಗಿಂದ ಡ್ರೈನೇಜ್ ಇಲ್ಲ, ನ್ಯಾಯವಾಗಿ ನೀರಿಲ್ಲ, ಕರೆಂಟ್ ಸಹ ಇಲ್ಲ ಪೋಲ್ಗಳಲ್ಲಿ, ಬೀದಿ ಲೈಟ್ಗಳು ಇಲ್ಲ. ನಾವೆಷ್ಟು ರಿಕ್ವೆಸ್ಟಾಗಿ ಮಾತಾಡಿದ್ರು, ರಿಕ್ವೆಸ್ಟಾಗಿ ಕೇಳ್ಕೊಂಡ್ರೂ ಬರ್ತಾ ಇಲ್ಲ. ಹುಳುಗಳು ಮನೆ ಒಳಗಡೆ ಬರ್ತಾಯಿದೆ, ಕಾಯಿಲೆಗಳೆಲ್ಲ ಬರ್ತಾಯಿದೆ ಸರ್. ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳು ಹಾಸ್ಪಿಟ್ಲಿಗೆ ತಿಂಗಳಿಗೆ 2 ಸರಿ ಎತ್ತು ಹೋಗಬೇಕು. ಅಲ್ಲಿ ನಮ್ಮ ಮಾಹಿತಿ ಏನಂದರೆ, ನಿಮ್ಮ ಏರಿಯಾ ಸರಿ ಇಲ್ಲ, ಕಚಡಗಳು ಜಾಸ್ತಿ ಇದೆ, ಅಲ್ಲೇ ತುಳಿತಾ ಇರ್ತಾರೆ, ಅದರಿಂದ ಕಾಯಿಲೆಗಳು ಬರ್ತಾಯಿದೆ ಅಂತ ಹೇಳ್ತಾಯಿದೆ ಸರ್. ನಾವು ಕೌನ್ಸಿಲರ್ಗೆ ಹೇಳಿದ್ರೆ ಅವರು ಏನು ತಲೆಗೆ ಹಾಕ್ಕೊಂತಿಲ್ಲ, ಕಿವಿಗೆ ಹಾಕ್ಕೊಂತಿಲ್ಲ. ಇಷ್ಟೇ ಸರ್ ಪ್ರಾಬ್ಲಮ್. ನೀರಿಲ್ಲ, ನೀರು ಬೇಜನ್ ಕೊಳಿತಾ ಇದೆ ಕೋಲಾರದಲ್ಲಿ. ಈಗ ನೀರು ಸಹ ಬಿಡ್ತಾ ಇಲ್ಲ, ವಾರಕ್ಕೊಂದು ಸರಿ ಬಿಡ್ತಾರೆ ಸರ್. ಅವರಿಗೆ ತಿಂಗಳಿಗೆ 100 ರೂಪಾಯಿ ಕೊಡಬೇಕು, ಅದು ಕೊಡಲಿಲ್ಲ ಅಂದರೆ ಬಿಡಲ್ಲ. ಈ ಥರ ಸಮಸ್ಯೆಗೆ ಆಗ್ತಾಯಿದೆ ನಮಗೆ. ಯಾವ ನಮ್ಮ MLA ಸಾಹೇಬರು ಸರಿ ಇಲ್ಲ, ನಮ್ಮ ಕೌನ್ಸಿಲರು ಸರಿ ಇಲ್ಲ. ಒಟ್ಟಾರೆ ಈ ರೀತಿಯ ಜನರಿಂದಲೇ ಗೆದ್ದು ಬಂದು ಜನಸಾಮಾನ್ಯರಿಗೆ ಸ್ಪಂದಿಸದ ನಗರಸಭೆ ಸದಸ್ಯರು ಬೇಕಾ ಬೇಡವಾ ಎಂಬುದು ಮುಂದಿನ ದಿನಗಳಲ್ಲಿ ಜನ ತೀರ್ಮಾನಿಸುತ್ತಾರೆ ಎಂಬುದು ಇಂದು ನ್ಯೂಸ್ 6ನ ಮಾತಾಗಿದೆ. ಫೋನ್ ಮಾಡೋ ರೆಸ್ಪಾನ್ಸ್ ಯಾವಾಗ ತಿರಕ ಸಾಕ್ಷ 100 ರೂಪಾಯಿ.